ರಂಗಭೂಮಿಯಿಂದ ಬಂದವರು ಎಷ್ಟು ಮಾನಸಿಕ ಗಟ್ಟಿ ಇರ್ತಾರೆ ಅಂತ, ದೇಹ ಸಪೋರ್ಟ್ ಮಾಡಿದ್ರೆ ಮನಸ್ಸಿಗಿಂತ ಬಲಶಾಲಿ ಯಾವುದು ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ರಂಗಭೂಮಿ ಬಗ್ಗೆ ನಾನು ಸ್ವಲ್ಪ ದಿವಸ ಇದ್ದರೂ ರಂಗಭೂಮಿ ಏನಂತ ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಅಂದರೆ ರಂಗಭೂಮಿ ಇರೋ ಶಕ್ತಿ ಏನು ಅಂತ ಗೊತ್ತಾಗಿದ್ದು ಜಯಲಕ್ಷ್ಮಿ ಪಾಟೀಲ್ ಅವ್ರನ್ನ ನೋಡಿದ್ಮೇಲೆ. ಆಕೆ ಏನೋ ನಡೆದಾಡುವ ಏನು ಹೇಳ್ತಾರೆ ಲೈಬ್ರರಿ ಅಂತಲ್ಲ, ಹಂಗೆ ನಡೆದಾಡೋ ರಂಗಭೂಮಿ ಆಕೆ. ಎಂಥ ನನ್ನ ಕಂಪ್ನಿಯಲ್ಲಿ ಈಗ ನಾನು ರಂಗಭೂಮಿಯಿಂದ ಹೋಗಿ ಅಲ್ಲೊಂದು ಸಂಸ್ಥೆ ಕಟ್ಟಿ ಒಬ್ಬ ಬರಹಗಾರನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿದ್ದರು. ಈಗ ನನ್ನ ಸಂಸ್ಥೆಯಲ್ಲಿ ಒಂದು ಯಾವಾಗಲೂ 150 ಜನ ಕಲಾವಿದರಿರ್ತಾರೆ. ಅದು ಆಲ್ಮೋಸ್ಟು ರಂಗಭೂಮಿಯವ್ರಿಗೆ ನಾನು ಮೊದಲ ಆದ್ಯತೆ ಕೊಡ್ತೀನಿ. ಅಷ್ಟು ಜನದಲ್ಲಿ ದೈಹಿಕವಾಗಿ ಅತ್ಯಂತ ಹಿರಿಯಳು ಜಯಲಕ್ಷ್ಮಿ ಪಾಟೀಲ್ ಅವರು, ಮಾನಸಿಕವಾಗಿ ನನ್ನ ಸಂಸ್ಥೆಯಲ್ಲಿ ಅತ್ಯಂತ ಕಿರಿಯಳು ಜಯಲಕ್ಷ್ಮಿ ಪಾಟೀಲ್ ಅವರು. ಅವ್ರಿಗೆ ಹೆಂಗಂದರೆ ನೈಟ್ ಶೂಟ್ ಇರೋದು ಸರ್, ನೈಟು ಮದುವೆ ಸೀಕ್ವೆನ್ಸ್ಗೆಲ್ಲ ಇರೋದು. ಅವ್ರು ಕೆಲವು ಸೀನ್ಸ್ ಅವಾಯ್ಡ್ ಮಾಡ್ಬಿಟ್ಟು ಅವ್ರು 8 ಗಂಟೆಗೆ ಕಳಿಸ್ಬಿಡಿ ಅಂದರೆ ಗಲಾಟೆ ಅಂತೆ ಸೆಟ್ಟಲ್ಲಿ. ನಾನು ಹೋಗಲ್ಲ, ನಾನು ಎಲ್ಲ ಸೀನಲ್ಲಿ ಇರಬೇಕು, ಬೆಳಗಾದರೂ ಮಾಡ್ತೀನಿ ಅಂತೆ. ಅವ್ರ ವಯಸ್ಸಿಗೂ ಅವ್ರ ಎನರ್ಜಿಗೂ ನಾನು, ಅವ್ರು ವಯಸ್ಸಾಗಿದೆಯಲ್ಲ ಸ್ವಲ್ಪ ಲೇಟಾಗಿ ಬರಲಿ, ಬೇಗ ಕಳಿಸಿ 6 ಗಂಟೆಗೆ, ತುಂಬ ಹೊತ್ತು ಇಟ್ಸ್ಕೋಬೇಡಿ ಅಂತ ನಾನು ಅವ್ರ ಬಗ್ಗೆ ಇರೋ ಕಾಳಜಿಯಿಂದ ಹೇಳಿದ್ರೆ, ಅದಕ್ಕೆ ಅವಳವರು ನನ್ನ ಯಾಕೆ ಆ ಸೀನ್ಗೆಲ್ಲ ಅವಾಯ್ಡ್ ಮಾಡಿದ್ದೀರಾ, ಕೊನೆವರೆಗೂ ಇರ್ತೀನಿ ನಾನು ಆ ಸೀನಲ್ಲಿ ಇರಬೇಕು ಅಂತ. ನನಗೆ ಫೋನ್ ಮಾಡ್ಬಿಟ್ಟು ಅಳ್ತಾರೆ, ನನ್ನಿಂದ ಏನಾದರೂ ತಪ್ಪಾಯ್ತಾ ಸಾರ್ ಅಂತಾರೆ. ನನಗೆ ಕಾಳಜಿ, ಪಾಪ ವಯಸ್ಸಾಗಿದೆ, ಬೇಗ ಮನೆ ಸೇರಿಕೊಳ್ಳಿ ಅಂತ. ಅವರಿಲ್ಲ, ನಾನು ಎಲ್ಲ ಸೀನಲ್ಲೂ ಇರಬೇಕು ಅಂತ ಹಠ ಮಾಡ್ತಾರೆ. ಅಂದರೆ ವೃತ್ತಿ ಭೂಮಿಯ ಕಲಾ ಅಂದರೆ ರಂಗಭೂಮಿಯಿಂದ ಬಂದವರು ಎಷ್ಟು ಮಾನಸಿಕ ಗಟ್ಟಿ ಇರ್ತಾರೆ ಅಂತ, ದೇಹ ಸಪೋರ್ಟ್ ಮಾಡಿದ್ರೆ ಮನಸ್ಸಿಗಿಂತ ಬಲಶಾಲಿ ಯಾವುದು ಇಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ದೇಹಕ್ಕಲ್ಲ, ದೇಹಕ್ಕೆ ವಯಸ್ಸಾಗಿರೋದು, ಮನಸ್ಸಿಗೆ ವಯಸ್ಸಾಗಿಲ್ಲ, ಮಾನಸಿಕವಾಗಿ ಎಷ್ಟು ಗಟ್ಟಿ ಅನ್ನೋದನ್ನು ಪ್ರೂವ್ ಮಾಡ್ತಾರೆ ಅವರು. ಪ್ರತಿ ನನಗೆ ಎಲ್ಲೋ ಮೈಲು ಹುಷಾರಿಲ್ಲ ಅಂತಾರೆ, ಊರಿಗೆ ಹೊರಟಿರ್ತಾರೆ, ನನಗೆ ಫೋನ್ ಮಾಡ್ತಾರೆ. ನಾಳೆದಿಂದ ನಾನು ಮಾಡ್ಬೋದು, ಎದ್ದೇಳೋಕ್ಕೆ ಶಕ್ತಿ ಇರೋಲ್ಲ, ನಾಳೆದಿಂದನೇ ಮಾಡ್ಬೋದು ಸರ್ ನಾನು, ನನಗೆ ಸೀನ್ಸ್ ಬರೀತೀರಾ ಸರ್ ಅಂತ ಕೇಳ್ತಾರೆ. ಅಂದರೆ ಆಸೆ ನೋಡಿ ಅವರು, ಅಂದರೆ ಅಭಿನಯದ ಆಸೆ. ಹಾಗೆ ರಂಗಭೂಮಿಯವ್ರಿಗೆ ಮಾತ್ರ ಆ ಡಿಸಿಪ್ಲಿನ್ ಎಷ್ಟು ಅವ್ರಿಗಿದೆ, ಅಡ್ವಾಂಟೇಜ್ ತೊಗೋಬೋದು. ನಾನೇ ಹೇಳಿದ್ದೀನಿ ಲೇಟಾಗಿ ಬನ್ನಿ, ಬೇಗ ಹೋಗಿ ಅಂತ. ಅವ್ರು ಒಂದು ದಿವಸ ತೊಗೊಂಡಿಲ್ಲ ಅಡ್ವಾಂಟೇಜ್ನ, ಎಲ್ರಿಗಿಂತ ಮುಂಚೆ ಬರ್ತಾರೆ, ಎಲ್ರಿಗಿಂತ ಲಾಸ್ಟಲ್ಲಿ ಹೋಗ್ತಾರೆ, ಮುಗಿದ ಮೇಲೂ ಆರಾಮಾಗಿರ್ತಾರೆ. ನಾನೆಲ್ಲೋ ಹೊರರಾಜ್ಯದಲ್ಲೆಲ್ಲ ಹೋಗಿ ರಾಮಾಚಾರಿನ ಬಿಗಿನಿಂಗ್ ಲಾಂಚ್ ಎಪಿಸೋಡ್ಸ್ ಎಲ್ಲ ಕಾರ್ಯ ಕೊಡಿ ನನಗೆ, ಆ ಥರ ದೇವಸ್ಥಾನ ಪ್ರಾಂಗಣ ಕಲ್ಯಾಣಿ ಎಲ್ಲ ಬೇಕಿತ್ತು. ನಾನು ಹುಡ್ಕೊಂಡೋಗಿ ಅಲ್ಲಿ ಶೂಟ್ ಮಾಡ್ತಿದ್ದೀನಿ, ಶೆಕೆ ಜಾಸ್ತಿ ಆ್ಯಂಡ್ ತುಂಬ ವರ್ಕ್ ಪ್ರೆಷರ್ ಇದೆ. ಒಂದು 18 ವರ್ಷ 25 ವರ್ಷದವರಿಂದ ತೊಂದರೆ ಆಗಿದೆ ಹೊರತು ನನಗೆ ಇವರಿಂದ ನನಗೆ ಯಾವತ್ತು ಒಂದು ಕ್ಷಣನೂ ತೊಂದರೆ ಆಗಿದೆ. ಅವರ ಶ್ರದ್ಧೆ ಎಷ್ಟಿರುತ್ತೆ ಅನ್ನೋದನ್ನು ಅದರ ಮಾನದಂಡದ ಮೇಲೆ ನಾನು ಮಾತಾಡ್ತಿದ್ದೀನಿ. ಅಂದರೆ ಇವ್ರಿಗೆ ಪ್ರತಿ ಕ್ಷಣ ಕೂಡ ನನಗೆ ರಂಗಭೂಮಿ ಬಗ್ಗೆ ಇನ್ನಷ್ಟು ಗೌರವ ಜಾಸ್ತಿ ಮಾಡಿರೋರು ಜಯಲಕ್ಷ್ಮಿ ಪಾಟೀಲ್ ಮೇಡಮ್. ಅದಕ್ಕೆ ನಾನು ಹೇಳಿದ್ದು, ಅವರಿಂದ ರಂಗಭೂಮಿ ಬಗ್ಗೆ ನನಗೆ ಇನ್ನಷ್ಟು ಗೌರವ ಜಾಸ್ತಿ ಆಯಿತು ಅಂತ. ಥ್ಯಾಂಕ್ ಯು ಮೇಡಮ್. ನೀವು ಮೊನ್ನೆ ಒಂದು 15 ದಿವಸದಿಂದ ಫೋನ್ ಮಾಡಿದ್ರು, ತುಂಬ ಸುಸ್ತಾಗ್ಬಿಟ್ಟಿದ್ರು. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಸರ್, ಏನು ಕೇಳಿಕೊಂಡೆ ಅಂದರೆ ರಾಮಾಚಾರ್ಯ 700 ಎಪಿಸೋಡ್ ಆಗಿದೆ, ರಾಮಾಚಾರ್ಯ 1000 ಎಪಿಸೋಡ್ ಆಗೋವರೆಗೂ ಬದುಕಿದ್ರೆ ಸಾಕು ಅಂತ ಕೇಳಿಕೊಂಡೆ ಸರ್ ಅಂತಾರೆ. ಅಂದರೆ ನನಗೆ ನಗಬೇಕಾ, ಅವ್ರಿಗೆ ಬೈಬೇಕು ಒಂದು ಗೊತ್ತಾಗಿಲ್ಲ, ಆ ಥರ ಮುಗ್ಧ ಮನಸ್ಸಿನವರು. ಥ್ಯಾಂಕ್ ಯು ಮಾ, ನಿಮ್ಮಂಥ ನಟಿಯರು, ನಿಮ್ಮಂಥ ನಿಮ್ಮೆಲ್ಲರಿಂದ ನಮ್ಮ ಕನ್ನಡ ಅಭಿನಯ, ಕನ್ನಡ ಸಂಸ್ಕೃತಿ ತುಂಬ ತುಂಬ ಶ್ರೀಮಂತಿಕೆಯಿಂದ ಕಾಣಿಸ್ತಾ ಇದೆ. ನಂದು 3ನೇ ಪ್ರಾಜೆಕ್ಟ್ 4ನೇ ಎಲ್ಲ ಪ್ರಾಜೆಕ್ಟಲ್ಲಿ ಇರ್ತಾರೆ ಅವರು. ನನಗೆ ಯಾವತ್ತು ಅವ್ರ ಪರಿಚಯ ಆಯಿತು 5-6 ವರ್ಷದಿಂದ 7 ವರ್ಷದಿಂದ ಅಲ್ಲಿಂದ ನಾನು ಕಂಪ್ನೀಲಿ ಅವ್ರು ಪರ್ಮನೆಂಟಾಗಿ ಇರಲೇಬೇಕು ಯಾವುದೋ ಒಂದು ಶೋಲಿ, ಅದು ನನ್ನ ಆಸೆ, ಆಕೆ ಇರಬೇಕು ಅನ್ನೋದವರು. ಥ್ಯಾಂಕ್ ಯು ಮಾ, ನೀವಿರೋದು ನನ್ನ ಪುಣ್ಯ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇವತ್ತು ನಿಮ್ಮ ಪುಸ್ತಕದ ಬಿಡುಗಡೆ ಒಳ್ಳೆಯದಾಗಲಿ, ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ವೇದಿಕೆ ಮೇಲೆ ಎಲ್ರಿಗೂ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೀವು ರಾಮಾಚಾರಿ 1000 ಅಲ್ಲ, ರಾಮಾಚಾರಿ 3000 ಎಪಿಸೋಡ್ ನೋಡಿ, ನೆಕ್ಸ್ಟ್ ಸೀರಿಯಲ್ಲು 1000 ಎಪಿಸೋಡ್ ನೋಡಿ, ಆಮೇಲೆ ಓಕೆನಾ? ನಿಮ್ಮಂಥವರೆಲ್ಲ ಬೇಗ ಹೋಗಂಗಿಲ್ಲ, ನಾವು ಬಿಟ್ಕೊಡೋದಿಲ್ವಲ್ಲ, ಹೊಡೆದು ಯಾರೋ ಇದ್ರಂತಲ್ಲ, ಯಮನ್ನ ಓಡಿಸಿದ್ರಂತಲ್ಲ ಗಂಡನಿಗೋಸ್ಕರ, ಸತಿ ಹಂಗೆ ಯಮ ಬಂದರೆ ನಾವೆಲ್ಲ ಇದ್ದೀವಲ್ಲ ಸೈನ್ಯ ಹೊಡೆದೋಡ್ಸೋಕ್ಕೆ, ಓಕೆನಾ? ನೀವು ಇರ್ತೀರಾ, 100 ಕಾಲ ಬಾಳಬೇಕು, ನಗನಗ್ತ ಈಗಿರಬೇಕು, ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು ಆಲ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.